ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000099817
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿಯ ರಾಮನಗರದಲ್ಲಿ ಚಾಕುವಿನಿಂದ ಇರಿದು ಗೃಹಿಣಿಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಸೆರೆ. ಭಾರಾಮತಿ ಮಾಡಿದ್ದಾಳೆ ಎಂದು ಶಂಕಿಸಿ ಕೊಲೆ ಮಾಡಿದ್ದಾಗಿ ಪಾತಕಿಯ ತಪ್ಪೊಪ್ಪಿಗೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಲಂಚಕೋರ ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಆರ್ಟಿಒ ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಅಹಿಂದ ಚಿಂತಕರ ವೇದಿಕೆಯ ಒತ್ತಾಯ. ಕಲಬುರಗಿ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರೈಲ್ವೆ ಇಲಾಖೆ ಪಕ್ಷಪಾತ ಮಾಡುತ್ತಿವೆ. ಕಲಬುರಗಿ ವಿಭಾಗೀಯ ಕಚೇರಿ ಸ್ಥಾಪನೆ ವಿಚಾರ ಏನಾಯಿತು? ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಖಂಡನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಹೊರವಲಯದ ರಾಮನಗರದಲ್ಲಿ ಚಾಕುವಿನಿಂದ ಇರಿದು ಗೃಹಿಣಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದ ಪಾತಕನನ್ನು ಪೊಲೀಸರು ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊನ್ನೆ ನವೆಂಬರ್ 15ರಂದು ಬೆಳಗ್ಗೆ 11 ಗಂಟೆಯ ಸುಮಾರಿಗೆ 27 ವರ್ಷದ ಶರ್ಮಿಳಾ ಕಾವಳೆ ಎಂಬ ಗೃಹಿಣಿಯನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಲಾಗಿತ್ತು. ಈ ಘಟನೆಯ ಬೆನ್ನತ್ತಿ ಹೋದ ಪೊಲೀಸರಿಗೆ ಹಂತಕ ಈಗ ಸಿಕ್ಕಿಬಿದ್ದಿದ್ದಾನೆ. ಕಲಬುರಗಿಯ ಶಿವಾಜಿನಗರದ ಡೋರ್ ಗಲ್ಲಿಯ ನಿವಾಸಿ ಕೃಷ್ಣ ತಂದೆ ಲಾಲಪ್ಪ ಗಾಜರಿಯನ್ನು ಪೊಲೀಸರು ವಿಶೇಷ ತಂಡ ರಚಿಸಿ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ತಿಳಿಸಿದರು. ಮತ್ತೆ 15ನೇ ತಾರೀಕು ಬೆಳಗ್ಗೆ ಫೋನ್ ಮಾಡಿ ಆಕೆ ಶರ್ಮಿಲಾಗೆ ಎಲ್ಲಿದ್ದಾಳೆ ಅಂತ ಖಾತ್ರಿ ಮಾಡ್ಕೋತಾನೆ. ಮತ್ತೆ ಆಕೆ ಗಂಡ ಮನೆ ಬಿಟ್ಟು ಹೊರಗಡೆ ಹೋಗಿರೋದನ್ನು ಖಾತ್ರಿ ಮಾಡಿಕೊಂಡು ಒಬ್ಬ ವಿಕ್ಟರ್ ಅನ್ನೋ ಒಂದು 13 ವರ್ಷದ ಹುಡುಗ, ಅವನು ಪರಿಚಯಸ್ಥ ಹುಡುಗ, ಅವನಿಗೆ ಸ್ವಲ್ಪ ಹೊರಗಡೆ ಇಲ್ಲೇ ಕೂತಿರೋ, ನಾನು ಒಳಗಡೆ ಹೋಗ್ಬಿಟ್ಟು ಆಕೆ ಶರ್ಮಿಲಾ ಮಾತಾಡಿಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಆಕೆ ಮೇಲೆ ಹಲ್ಲೆ ಮಾಡಿ ಏಕಾಏಕಿ ಮೃತ ಸಾಯೋ ರೀತಿಯಲ್ಲಿ ಚಾಕುವಿಂದ ಕುತ್ತಿಗೆ ಎದೆ ಭಾಗ ಮತ್ತು ಪಕ್ಕೆಲುಬು ಭಾಗಕ್ಕೆ ಹಲ್ಲೆ ಮಾಡಿ ಅಲ್ಲೇ ಕೂತಿದ್ದು ಆಕೆ ಕಂಪ್ಲೀಟಾಗಿ ಸತ್ತೋಗಿದ್ದಾಳೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಅಲ್ಲಿಂದ ಹೊರಗಡೆ ಬರ್ತಾನೆ. ಸೊ ಇಷ್ಟು ಪ್ರಕರಣ ಆಗಿದೆ. ಅವನ್ನ ಇವತ್ತು ಬೆಳಗ್ಗೆ ನಾವು ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ವಿಚಾರಣೆಯಲ್ಲಿ ಅವನು ಒಪ್ಕೊಂಡಿದ್ದಾನೆ. ಮತ್ತು ಕೊಲೆ ಮಾಡಲಿಕ್ಕೆ ಉಪಯೋಗಿಸಿದ್ದ ಒಂದು ಚಾಕು ಏನಿದೆ ಅದು ರಿಕವರಿ ಆಗಿದೆ. ಮತ್ತು ಅವನ ಕಡೆಯಿಂದ ಬ್ಲಡ್ ಸ್ಟೈನ್ ಕ್ಲಾತ್ಸು ಅದೆಲ್ಲ ರಿಕವರಿ ಮಾಡಿದ್ದೀವಿ. ಮತ್ತು ಇದರಲ್ಲಿ ಮೊಬೈಲು, ಒಂದು ಚೈನ್ ಮತ್ತು ಸುಮಾರು 2,500 ಕ್ಯಾಶ್ ಏನು ಶರ್ಮಿಲಾ ಕಡೆಯಿಂದ ತಗೊಂಡೋಗಿದ್ದ ಅದನ್ನು ಕೂಡ ನಾವು ರಿಕವರಿ ಮಾಡಿಕೊಂಡಿದ್ದೀವಿ. ಕೃಷ್ಣ ಇಲ್ಲೇ ಕಲಬುರಗಿ ಶಿವಾಜಿನಗರ ಅಲ್ಲಿ ವಾಸ ಮಾಡ್ತಾನೆ, ಇಲ್ಲೇ ಇರ್ತಾನೆ. ಮತ್ತು ನಿರಂತರವಾಗಿ ಮನೆಗೆ ಹೋಗ್ತಾ ಬರ್ತಾ ಇರ್ತಾನೆ. ಇವಾಗ ನಿನ್ನೆ ತಾವು ಸ್ಥಳಕ್ಕೆ ನೀಡಿದಂಥ ಸಂದರ್ಭದಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇದು ಒಂದು ದರೋಡೆ ಅಥವಾ ರಾಬರಿ ಮಾಡೋ ಪ್ರೋಸೆಸ್ಸಲ್ಲಿ ಆಗಿರೋ ಕೊಲೆನ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ರಿ. ಆಗ ನಾವು ಅಲ್ಲಿದು ಏನು ವಾತಾವರಣ ಇದೆ ಅದನ್ನು ನೋಡಿ ಹೇಳಿದ್ವಿ, ಯಾರೋ ಪರಿಚಯಸ್ಥರೇ ಮನೆಗೆ ಬಂದು ಮಾಡಿರುವಂಥ ಸಾಧ್ಯತೆ ಇರುತ್ತೆ ಅಂತ. ಯಾಕಂದರೆ ಸುತ್ತ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು ಮತ್ತು ಆ ಏರಿಯಾದಲ್ಲಿ ನಿರಂತರವಾಗಿ ಜನ ಓಡಾಡುವಂಥದ್ದು, ಹೆಣ್ಮಕ್ಳು ಓಡಾಡುವಂಥದ್ದು, ಮತ್ತು ಹೊರಗಡೆ ಕೂತ್ಕೊಂಡು ಹೆಣ್ಮಕ್ಳು ಕೆಲಸ ಮಾಡುವಂಥದ್ದು ಆ ಥರದ್ದೆಲ್ಲ ನಡೆದು ಬೆಳಗ್ಗೆ ಹೊತ್ತು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಹೊರಗಿನವ್ರು ಯಾರೋ ಬಂದುಬಿಟ್ಟು ಚೈನ್ ಸ್ನ್ಯಾಚಿಂಗ್ ಮಾಡಲಿಕ್ಕೋ ಅಥವಾ ಏನೋ ಹಣ ಹೊತ್ಕೊಂಡು ಹೋಗ್ಲಿಕ್ಕೋ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗುವಂಥದ್ದು ಭಾಳ ಕಡಿಮೆ ಸಾಧ್ಯತೆ ಅಂತ ನಾನು ಹೇಳಿದ್ದೆ. ಅದರ ಹಿನ್ನೆಲೆಯಲ್ಲಿ ಕೃಷ್ಣ ಅನ್ನೋನ್ನ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಪ್ರಕರಣದ ದಾರಿ ದಿಕ್ಕು ತಪ್ಪಿಸ್ಲಿಕ್ಕೆ ಅಂದರೆ ಆರೋಪಿ ಕೃಷ್ಣ ತಂದೆ ಲಾಲಪ್ಪ ಗಾಜ್ರೆ ಕೊಲೆಯಾದ ಶರ್ಮಿಳಾ ಕಾವಲೆಯ ಗಂಡನ ಅಕ್ಕನ ಮಗನಾಗಿದ್ದು ಕೌಟುಂಬಿಕ ಮನಸ್ತಾಪದ ಕಾರಣ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ತನ್ನ ತಂಗಿ ಪೂಜಾಳ ಮದುವೆ ಈ ಮೊದಲು ಸಂಜೀವ್ ಕುಮಾರನೊಂದಿಗೆ ಮಾಡಲು ಮಾತುಕತೆ ನಡೆದಿತ್ತು. ಆದರೆ ಸಂಜೀವ್ ಕುಮಾರ್ ಆಗ ಶರ್ಮಿಳಾಳನ್ನು ಮದುವೆಯಾಗುವುದಾಗಿ ತಿಳಿಸಿ ಪೂಜಾಳೊಂದಿಗೆ ಮದುವೆ ನಿರಾಕರಿಸಿದ್ದ. ನಂತರ ಕಳೆದ 3 ವರ್ಷಗಳ ಹಿಂದೆ ಸಂಜಯ್ ಮತ್ತು ಕೊಲೆಯಾದ ಶರ್ಮಿಳಾ ಮದುವೆ ನಡೆದಿತ್ತು. ಸಂಜೀವ್ ಕುಮಾರನೊಂದಿಗೆ ಮದುವೆ ಮುರಿದು ಬಿದ್ದ ಬೇಸರದಲ್ಲಿ ಆರೋಪಿ ಕೃಷ್ಣ ತಂಗಿ ಪೂಜಾ ಅನಾರೋಗ್ಯದಿಂದ ಬಳಲುವಂತಾಯಿತು. ಆಗ ಸೋಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಅವಳನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಸಂದರ್ಭದಲ್ಲಿ ಈಗ ಕೊಲೆಯಾಗಿರುವ ಶರ್ಮಿಳಾ ಪೂಜಾಳನ್ನು ಭೇಟಿ ಮಾಡಿ ಅನಾರೋಗ್ಯ ವಿಚಾರಿಸಲು ಹೋಗಿದ್ದಳು. ಕಾಕತಾಳಿಯ ಎಂಬಂತೆ ಶರ್ಮಿಳಾ ಪೂಜಾಳನ್ನು ಮಾತನಾಡಿಸಿ ಬಂದ ಅರ್ಧ ಗಂಟೆಯಲ್ಲಿಯೇ ಪೂಜಾ ಸಾವನ್ನಪ್ಪಿದ್ದಳು. ಇದನ್ನೇ ಕಾರಣವಾಗಿಟ್ಟುಕೊಂಡು ಆರೋಪಿ ಕೃಷ್ಣ ನಮ್ಮ ತಂಗಿಗೆ ಶರ್ಮಿಳಾ ಭಾನಮತಿ ಮಾಡಿಸಿದ್ದರಿಂದ ಸತ್ತಿದ್ದಾಳೆ ಎಂದು ಶಂಕಿಸಿ ತನ್ನ ಸಹೋದರಿಯ ಸಾವಿಗೆ ಶರ್ಮಿಳಾ ಕಾರಣವೆಂದು ದ್ವೇಷ ಬೆಳೆಸಿಕೊಂಡಿದ್ದ.
ಮೊನ್ನೆ November 15 ಬೆಳಿಗ್ಗೆ 11 ಸುಮಾರಿಗೆ ತನ್ನ ಸ್ನೇಹಿತ ವಿಕ್ಕಿ ಧಡಿಕೆಯೊಂದಿಗೆ ಬೈಕ್ ಮೇಲೆ ರಾಮನಗರದಲ್ಲಿರುವ ಮನೆಗೆ ಬಂದು ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದ. ಕೇವಲ ಶಂಕೆಯ ಹಿನ್ನೆಲೆಯಲ್ಲಿ ಹಂತಕ ಶರ್ಮಿಳಾಳನ್ನು ಕೊಲೆ ಮಾಡಿದ್ದು ಅತ್ಯಂತ ಹೇಯ ಕೃತ್ಯ. ಕೊಲೆಯಾದ ಶರ್ಮಿಳಾಗೆ 1.5 ವರ್ಷದ ಮಗುವಿದ್ದು ಅದು ಏನೂ ಮಾಡದ ತಪ್ಪಿಗೆ ಈಗ ತಾಯಿಯನ್ನ ಕಳೆದುಕೊಂಡಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್, ಗ್ರಾಮೀಣ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್, ಸಿಪಿಐ ರಾಘವೇಂದ್ರ, ಪಿಎಸ್ಐ ಚಂದ್ರಶೇಖರ್ ತಿಗಡಿ ಮತ್ತು ಸಿಬ್ಬಂದಿಗಳು ತನಿಖೆ ಕೈಗೊಂಡು ನಗರದ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿ ಕೃಷ್ಣನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹಂತಕನ ಈ ಇಡೀ ವೃತ್ತಾಂತವನ್ನ ಎಸ್ಪಿ ಎನ್ ಶಶಿಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಯಾರೋ ಬಂದ್ಬಿಟ್ಟು ಡೆಕಾಯಿಟಿ ಟೈಪ್ ಮಾಡಿದ್ದಾರೆ ಅಥವಾ ರಾಬರಿ ಟೈಪ್ ಮಾಡಿದ್ದಾರೆ ಅನ್ನೋ ಟೈಪ್ ಆಗಲಿ ಅಂತಂದು ಅವನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ದ. ನಮ್ಮ ಸಿ ಡಿ ಆರ್ ಅಲ್ಲಿ ಅವನು ಕಾಲ್ ಮಾಡಿದಾಗ ನೀನೇ ಕಾಲ್ ಮಾಡಿದೆ ಅಂತಂದಾಗ ಅವನು ಸ್ವಲ್ಪ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಸಮರ್ಪಕವಾಗಿ. ಮತ್ತು ಬೇರೆ ಯಾವುದೇ ಸಂದರ್ಭದಲ್ಲಿ ಅವನು ಅಷ್ಟಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಟೆಲಿಫೋನಿಕಲ್ಲಿ ಅದೆಲ್ಲ ಇರಲಿಲ್ಲ. ಸ್ವಲ್ಪ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಮತ್ತು ಅವ್ರ ಫ್ಯಾಮಿಲಿ ಹಿನ್ನೆಲೆ ಏನು ಎನಿಮಿಟಿ ಇತ್ತು ಅಂತಂದು ಅನಲೈಸ್ ಮಾಡಿದಾಗ ಇವ್ರ ಕುಟುಂಬದಲ್ಲಿ ಆ ಪೂಜಾ ಅನ್ನೋ ಹುಡುಗಿ ಸಾವಾಗಿರುವಂಥದ್ದು ಮತ್ತು ಅವರಿಬ್ಬರ ನಡುವೆ ಮದುವೆ ಏರ್ಪಾಡು ಒಂದು ಸಂದರ್ಭದಲ್ಲಿ ನಡೆದಿದ್ದು ಅದರ ಹಿನ್ನೆಲೆಯಲ್ಲಿ ಅವರಲ್ಲಿ ಸ್ವಲ್ಪ ಮನಸ್ತಾಪ ಇದ್ದಿದ್ದು ಮತ್ತು ಮೇನ್ ಅಂದರೆ ಆ ಪೂಜಾ ಏನಿದ್ದಾಳೆ ಆಕೆದು ಸಾವಾಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರ ಕಡೆ ಯಾರಾದರೂ ಮಾಡಿರ್ಬೋದಾ ಅಂತ ನಾವು ಪರಿಶೀಲನೆ ಮಾಡಿದಾಗ ಈ ಕೃಷ್ಣ ಮಾಡಿರುವಂಥದ್ದು ನಮಗೆ. ಕಲಬುರಗಿ RTO ಕಚೇರಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸಿಬ್ಬಂದಿಗಳನ್ನು ಅಮಾನತು ಮಾಡಬೇಕು ಮತ್ತು RTO ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಅಹಿಂಚಿಂತಕರ ವೇದಿಕೆ ಒತ್ತಾಯಿಸಿದೆ. ಕಲಬುರಗಿ RTO ಕಚೇರಿಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಸಿಬ್ಬಂದಿಗಳ ಜೊತೆಗೆ ದಲ್ಲಾಳಿಗಳ ಹಾವಳಿಯೂ ಹೆಚ್ಚಾಗಿದೆ. ಈ ಬಗ್ಗೆ ಅಹಿಂ ಸಂಘಟನೆ October 5 RTO ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಮೇಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ October 16 ಸಹ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದಕ್ಕೂ ಜಗ್ಗದ RTO ಕಚೇರಿಯ ಅಧಿಕಾರಿಗಳು ಈಗಲೂ ನಿರಂತರವಾಗಿ ಅದೇ ದಂಧೆಯಲ್ಲಿ ತೊಡಗಿದ್ದಾರೆ. ಲಂಚ ಪಡೆಯುವ ವಿಡಿಯೋ ಬಹಿರಂಗಪಡಿಸಿದರೂ ಏನೂ ಆಗಲಿಲ್ಲ ಎಂದು RTO ಕಚೇರಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸಿಬ್ಬಂದಿಗಳನ್ನ ಅಮಾನತು ಮಾಡಬೇಕು ಮತ್ತು RTO ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಅಹಿಂದ ಚಿಂತಕರ ವೇದಿಕೆಯ ಕಾರ್ಯಕರ್ತರು ಒತ್ತಾಯಿಸಿದರು. ಅಹಿಂದ ಚಿಂತಕರ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ರಮೇಶ್ ನೀಲೂರ್ ಈ ಬಗ್ಗೆ ಮಾಹಿತಿ ನೀಡಿದರು. ಚಾರ ತಾಂಡವಾಡುತ್ತಿದೆ, ರಾಜಾರೋಷವಾಗಿ ಲಂಚವನ್ನು ಪಡಿತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಕಳೆದ 1.5 ತಿಂಗಳಿಂದ ನಾವು 3-4 ಬಾರಿ ಪ್ರತಿಭಟನೆ ಮಾಡಿದರೂ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳಲ್ಲಿ ಸಂಬಂಧಪಟ್ಟ ಸಚಿವರುಗಳಾಗಲಿ ಈ ಭಾಗದ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರೂ ಕೂಡ ಈ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನಾವು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೇವೆ. ನಾವು ಏನು ಅಂತಂದರೆ ಇಲ್ಲಿ ದಿನನಿತ್ಯ ಲೈಸೆನ್ಸ್ ಮತ್ತು ಲೈಸೆನ್ಸ್ ನವೀಕರಣ ಇನ್ನಿತರ ಕೆಲಸಕ್ಕಾಗಿ ಈ RTO ಕಚೇರಿಗೆ ಅನೇಕ ಯುವಕರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರಿಗೆ ಉಸಲಿ ಮಾಡ್ತಕ್ಕಂಥ ಕೆಲಸವನ್ನು, ರಾಜಾರೋಷವಾಗಿ ಬಹಿರಂಗವಾಗಿ ಲಂಚ ಪಡೆಯುತ್ತಿರುವ ಕೆಲಸವನ್ನು ಈ ಕಲಬುರಗಿ RTO ಕಚೇರಿಯಲ್ಲಿ ನಡೆದಿ ಅಂತಕ್ಕಂಥ ಆರೋಪನ ನಾವು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಇದನ್ನು ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಈ ಮೂಲಕ ನಾನು ಎಚ್ಚರಿಸ್ತೇನೆ. ಇನ್ನೊಂದೇನು ಅಂತಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಅಹಿಂದ ಕಾರ್ಯಕರ್ತರಿಗೆ ಈ ಅಧಿಕಾರಿಗಳು ಮತ್ತು ದಲ್ಲಾಳಿಗಳ ಮತ್ತು ಏಜೆಂಟ್ಗಳ ಮುಖಾಂತರ ಧಮಕಿಗಳ ಕರೆಗಳನ್ನು ಬರ್ತಾ ಇದ್ದಾವೆ, ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇಂಥ ಬೆದರಿಕೆಗೆ ನಾವು ಎದುರೋದಿಲ್ಲ. ಮುಂಬರುವ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಎದುರಿಸೋಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಈ ಜಿಲ್ಲಾಡಳಿತ ಬರ್ಬೋದು, ಇದಕ್ಕೆ ಜಿಲ್ಲಾಡಳಿತ ಸಂಬಂಧಪಟ್ಟ ಜಿಲ್ಲಾಡಳಿತವೇ ಮುಂದೆ ಅನಾಹುತಕ್ಕೆ. ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆ ಸೇರಿದಂತೆ ಕಲಬುರಗಿ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರೈಲ್ವೆ ಇಲಾಖೆ ಪಕ್ಷಪಾತ ಧೋರಣೆಯನ್ನ ತೋರುತ್ತಿರುವುದನ್ನು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಖಂಡಿಸಿದೆ. ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಮಾತನಾಡಿ, ಸರಿನ್ ಸಮಿತಿ ವರದಿ ಕಡೆಗಣಿಸಿ ಕಲಬುರಗಿ ವಿಭಾಗೀಯ ಕಚೇರಿ ಆಗದಂತೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಕಳೆದ 25 ವರ್ಷಗಳ ಹಿಂದೆಯೇ ಮಂಜೂರಾದ ಕಲಬುರಗಿ ಸೋಲಾಪುರ ದ್ವಿಪಥ ಮಾರ್ಗ ಇನ್ನೂ ಪೂರ್ಣಗೊಂಡಿಲ್ಲ. ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಹೊಸ ರೈಲು ಆರಂಭವಾಗಿಲ್ಲ. ಕಲಬುರಗಿ ರೈಲ್ವೆ ನಿಲ್ದಾಣವನ್ನು ಒಂದು ಮಾದರಿಯ ನಿಲ್ದಾಣವನ್ನಾಗಿ ಮಾಡಲು ಯಾವ ಯೋಜನೆಯೂ ಹಾಕಿಕೊಂಡಿಲ್ಲ ಎಂದು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ರೂಪಿಸಲು ಡಿಸೆಂಬರ್ 2ನೇ ವಾರದೊಳಗೆ ಈ ಭಾಗದ ಜನಪ್ರತಿನಿಧಿಗಳು ಸೇರಿದಂತೆ ಎಲ್ಲ ಕ್ಷೇತ್ರದ ಗಣ್ಯರ ದುಂಡು ಮೇಜಿನ ಸಭೆ ನಡೆಸಿ ನಿರಂತರ ಹೋರಾಟ ರೂಪಿಸಲು ನಿರ್ಧರಿಸಲಾಗುವುದು ಎಂದರು. ಕಲಬುರಗಿಯಿಂದ ರಾಜಧಾನಿ ಬೆಂಗಳೂರಿಗೆ ಇನ್ನೂ ಸಹ ಒಂದು ಹೊಸ ರೈಲು ಆರಂಭಿಸಿಲ್ಲ. ಕಲಬುರಗಿ ಮಾರ್ಗವಾಗಿ ಹಬ್ಬ ಹರಿದಿನಗಳಲ್ಲಿ ವಿಶೇಷ ರೈಲು ಸಂಚರಿಸುತ್ತಿಲ್ಲ. ಕಲಬುರಗಿ ನಿಲ್ದಾಣವು A1 ನಿಲ್ದಾಣವಾಗದಿರುವುದಕ್ಕೆ ಸೋಲಾಪುರ ವಿಭಾಗದ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ತಿಳಿಸಿದರು. ಈ ಭಾಗದ ಜನಪ್ರತಿನಿಧಿಗಳು ಈ ಪಕ್ಷಪಾತ ಧೋರಣೆಗೆ ಧ್ವನಿ ಎತ್ತದೇ ಇರುವುದು ಸಮಿತಿ ಖಂಡಿಸುತ್ತದೆ ಎಂದು ಅವರು ತಿಳಿಸಿದರು. ಅನುಮಾನ ಪಡೆದಂತ ಇಂಥ ಒಂದು ಗುಲ್ಬರ್ಗಾದಿಂದ ದಿಲ್ಲಿಗೆ ಒಂದು ಟ್ರೈನ್ ಇಲ್ಲ, ಮತ್ತು ನೀವು ಫಿಟ್ ಲೈನ್ ಇಲ್ಲ ಅಂತ ಹಿಂದೂ ನೆಪ್ಪ ಹೇಳಿದ್ರಿ. ಫಿಟ್ ಲೈನ್ ಆದ್ಮೇಲೆ ರೈಲ್ ಇರಲ್ಲ, ಮತ್ತು ಬೀದರ್ ಗುಲ್ಬರ್ಗ ರೈಲ್ವೆ ಲೈನ್ ಆಗ್ಲಕ್ಕೆ 20 ವರ್ಷ ತೊಗೊಂಡ್ರು. ನಿಜಾಮ್ ಉಸ್ಮಾನ್ ಅಲಿ ಖಾನ್ ದೋರ್ ಕಾಲಕ್ಕೆ 2 ವರ್ಷದಾಗ ಏನಪ್ಪ ಅಂದ್ರೆ ಹೈದರಾಬಾದ್ ಸ್ಟೇಟ್ದು ರೈಲ್ವೆ ಲೈನ್ ಮಾಡ್ತಾನ, ನೀವು 20 ವರ್ಷ ತೊಗೊತೀರಿ 113 ಕಿಲೋಮೀಟರ್ ಲೈನ್ ಮಾಡ್ಲಕ್ಕ. ಇದು ನಿಮ್ದು ನಿಮ್ಮ ಭಾರತ ಸರ್ಕಾರದ ಇದು ನೀತಿ ಅದೇನು ನಮ್ಮ ಹೈದರಾಬಾದ್ ಕರ್ನಾಟಕ ಈ ರೀತಿ ರೈಲ್ವೆ ಕ್ಷೇತ್ರದಾಗ ಮಲತಾಯಿ ದೋರಣೆ ಮಾಡ್ತಾ ಇನ್ನೂ ತನಕ ಮಲತಾಯಿ ದೋರಣೆ ಮಾಡ್ತಾ ಇದ್ದೀರಿ. ಮತ್ತು 2014ದಾಗ ಮಾನ್ಯ ಖರ್ಗೆ ಅವರೇನು ರೈಲ್ ಮಂತ್ರಿ ಇದ್ದರು, ಅವಾಗ ರೈಲ್ವೆ ಡಿವಿಜನ್ ಸ್ಯಾಂಕ್ಷನ್ ಆಯಿತು, ಭೂಮಿನೂ ಏನಪ್ಪ ಅಂತಂದ್ರೆ ಅಧೀನ ಸ್ವಾಧೀನಪಡಿಸ್ಕೊಂಡ್ರು, ಮೂಲಭೂತ ಸೌಕರ್ಯಗಳ ಸಲುವಾಗಿ ನಿರ್ಣಯ ಆಯಿತು. ಇಷ್ಟೆಲ್ಲ ಆದ್ರೂ ಸಹ ಮೋದಿ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ ನಮ್ಮ ನಿರ್ಲಕ್ಷ್ಯ ಮಾಡಿದೆ. 2014 ನಂತರ ಏನು ಮೋದಿ ಸರ್ಕಾರ NDA ಗೌರ್ಮೆಂಟ್ ಬಂತು, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ರೈಲ್ವೆ ಕ್ಷೇತ್ರದಾಗ ಪಾಕಿಸ್ತಾನಕ್ಕೆ ಯಾವ ರೀತಿ ಮಲತಾಯಿ ದೋಣಿ ಮಾಡ್ತಾರೆ, ಯಾವ ರೀತಿ ಪಾಕಿಸ್ತಾನ ಇಂಡಿಯಾಕ್ಕೆ ನಮಗೆ ನೋಡ್ತದೆ ಅಂತ ಒಂದು ಧೋರಣೆ ನಮಗೇನು ಅನುಕರಣೆ ಮಾಡ್ತಾ ಇದ್ದಾರೆ. ಇದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ನಾವು ಹೈದರಾಬಾದ್ ಕರ್ನಾಟಕದ ಎಲ್ಲ ಕ್ಷೇತ್ರದ ಮತ್ತು ಎಲ್ಲ ಪಕ್ಷದ ನಾಯಕರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀವಿ, ನೀವು ಪಕ್ಷಾತೀತವಾಗಿ ಯಾವ ಪಾರ್ಟಿ ನೋಡಬೇಡ್ರಿ, BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಇಲ್ಲಿ ಪ್ರಶ್ನೆ ನಮ್ಮ ಭಾಗದ ಪ್ರಶ್ನೆ ಅದ. ನಮ್ಮ ಭಾಗದ ಒಂದು ರೈಲ್ವೆ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆ ಮುಖಂಡರದು, ಎಲ್ಲ ಸಂಘ ಸಂಸ್ಥೆ ಮುಖಂಡರದು ಡಿಸೆಂಬರ್ 2ನೇ ವಾರದ ಒಳಗಾಗಿ ಸಭೆ ನಡೆಸಿ ನಾವು ಮುಂದಿನ ದಿನಗಳಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಲಕ್ಷ್ಮಣ ದಸ್ತಿಯವರ ನೇತೃತ್ವ ಅಲ್ಲ, ಯಾವ ಪರ್ಟಿಕ್ಯುಲರ್ ವ್ಯಕ್ತಿ ನೇತೃತ್ವ ಅಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ಉಗ್ರ ಸ್ವರೂಪದ ನಿರಂತರ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಮತ್ತು ನಾವು ಚಾಲೆಂಜ್ ಕೊಡ್ತಾ ಇದ್ದೀವಿ, ಬರುವ ದಿನಗಳಲ್ಲಿ ಒಂದು ವೇಳೆ ನಮ್ಮ ರೈಲ್ವೆ ಕ್ಷೇತ್ರದ ಅನ್ಯಾಯ ಮಲತಾಯಿ ದೋಣಿ ನಿಲ್ಲಿಸಿಲ್ಲ ಅಂತಂದ್ರೆ ಈ ಒಂದು ಇವತ್ತು NDA ಸರ್ಕಾರ ಏನಿಗೆ ಗೊತ್ತದ, ನಮ್ಮ ಕರ್ನಾಟಕದಲ್ಲಿ 17 MPs ಅವ್ರಿಗೆ ಕೊಟ್ಟಿದ್ದೀವಿ, ಬರುವ ದಿನಗಳೇ 17 MPs 7 MPs ಇರಲಾದ ಪರಿಸ್ಥಿತಿ ಬರ್ತದ. ಅದಕ್ಕೆ ಮಾನ್ಯ NDA ಸರ್ಕಾರದವರು ವಿಶೇಷವಾಗಿ BJPದವರು ಗಂಭೀರ. ಸುದ್ದಿಗೋಷ್ಠಿಯಲ್ಲಿ ಮನೀಶ್ ಜಾಜು, ಸುನೀಲ್ ಕುಲಕರ್ಣಿ, ಆನಂದ ದೇಶಪಾಂಡೆ, ಡಾಕ್ಟರ್ ಮಾಜಿದ್ ದಾಗಿ, ಶಿವಲಿಂಗಪ್ಪ ಬಂಡಕ್, ಬಸವರಾಜ್ ಚಿಡುಗುಂಪಿ, ವಿಶಾಲ್ ದೇವ್ ಧನೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕೆಸರಟಗಿಯ ಆಶ್ರಯ ಕಾಲೋನಿಯಲ್ಲಿ ಆಟೋ ಚಾಲಕರಿಗೆ ಮಂಜೂರಾದ ಮನೆ ನಿರ್ಮಾಣ ಕೆಲಸ ಯಾವಾಗ ಮುಗಿತದೋ ದೇವರಿಗೆ ಗೊತ್ತು. ಫಲಾನುಭವಿ ಆಟೋ ಚಾಲಕರಿಗೆ ಮನೆ ನೀಡುವಂತೆ SUCI ಒತ್ತಾಯ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ AC ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004508 ಆರ್ 9009098179. ಮತ್ತೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕೆಸರಟಗಿಯ ಆಶ್ರಯ ಕಾಲೋನಿಯಲ್ಲಿ ಆಟೋ ಚಾಲಕರಿಗೆ ಮಂಜೂರಾದ ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿ ಆಟೋ ಚಾಲಕರಿಗೆ ನೀಡುವಂತೆ ಎಸ್ಯುಸಿಐ ಕಲಬುರಗಿ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಎರಡ್ 2010-11 ಸಾಲಿನಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆ ಅಡಿಯಲ್ಲಿ ಕೆಸರಟಗಿಯ ಆಶ್ರಯ ಕಾಲೋನಿಯಲ್ಲಿ ಆಟೋ ಚಾಲಕರಿಗೆ ಒಟ್ಟು 1460 ಮನೆಗಳು ಮಂಜೂರಾಗಿದ್ದವು. ಅದರಲ್ಲಿ 397 ಮನೆಗಳನ್ನು ಆಟೋ ಚಾಲಕರಿಗೆ ನೀಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಮನೆ ನಿರ್ಮಾಣ ಕೆಲಸ ಮುಗಿಸಿ ಯಾರಿಗೂ ಮನೆ ನೀಡಿಲ್ಲ. ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಿಳಿಸಿದರೂ ಯಾವುದೇ ಕ್ರಮ ಜರುಗಿಸಲಿಲ್ಲ. ಸೂರಿಗಾಗಿ ಅನೇಕ ಬಡ ಆಟೋ ಚಾಲಕರು ಕಾಯುತ್ತಿದ್ದಾರೆ. ಕೂಡಲೇ ಕ್ರಮ ಜರುಗಿಸಿ ಆಟೋ ಚಾಲಕರಿಗೆ ಮಂಜೂರಾದ ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿ ಆಟೋ ಚಾಲಕರಿಗೆ ನೀಡುವಂತೆ ಎಸ್ಯುಸಿಐ ಒತ್ತಾಯಿಸಿದೆ. ಮನೆಗಳನ್ನು ಪೂರ್ಣಗೊಳಿಸಿ ಆಟೋ ಚಾಲಕರ ಹೋರಾಟ ಚಿರಾಯವಾಗಲಿ. ಸ್ಥಳೀಯ
ಕಾರ್ಯದರ್ಶಿ ಎಸ್ಎಂ ಶರ್ಮಾ ಅವರು ಮಾಧ್ಯಮಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರು. ಆಟೋ ಚಾಲಕರು ಎಷ್ಟೋ ಜನ ಸಾಲ ಸೂಲ ಮಾಡಿಬಿಟ್ಟು 40,000 ರೂಪಾಯಿ ಡಿಡಿ ತುಂಬಿದ್ದಾರೆ. ಆದರೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಕಾರ್ಪೊರೇಷನ್ದರ್ ಆಗಿರ್ಬೋದು, ಇದ್ರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಾರದೆ 10-12 ವರ್ಷ ಆದರೂ ಕೂಡ ಅದನ್ನು ಪೂರ್ಣಗೊಳಿಸಿಲ್ಲ. ಹೀಗಾದರೆ ಮನೆಯ ಕನಸನ್ನು ಹೊತ್ತು ಹೊಂದಿದಂಥ ಆಟೋ ಚಾಲಕರ ಗತಿ ಏನು? ಎಷ್ಟೋ ಜನ ಆಟೋ ಚಾಲಕರು ನಮಗೆ ಮನೆ ಸಿಗುತ್ತೆ ಅಂತೇಳಿ ಆ ಕನಸಿನೊಂದಿಗೆ ಜೀವ ಹೋಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ, ಆದರೆ ಅವರಿಗೆ ಮನೆ ಸಿಕ್ಕಿಲ್ಲ. ಸೊ ಮನೆಯನ್ನು ಒಂದು ಕನಸಿನ ಮನೆ ಅಂತ ಹೇಳ್ತೀವಿ. ಇವತ್ತು ಗುಲ್ಬರ್ಗ ನಗರದಲ್ಲಿ ಬದುಕ್ತಕ್ಕಂಥ ಆಟೋ ಚಾಲಕರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಜೀವನದ ಗುರಿನೇ ಕೊನೆಗೊಂದು ನಮಗೊಂದು ಆಶ್ರಯ ಆಗಬೇಕಪ್ಪ, ಜೀವನದಲ್ಲಿ ಒಂದು ಮನೆ, ಸ್ವಂತ ಮನೆ ಕಟ್ಕೊಳ್ಬೇಕಂತೇಳಿ ಆಸೆಯಿಂದ ಅವರು ಬದುಕ್ತಾ ಇದ್ದಾರೆ, ಜೀವನ ಮಾಡ್ತಾ ಇರ್ತಾರೆ, ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಮನೆಯನ್ನು ಕೊಡ್ತೇವೆ ಅಂತೇಳಿ ಸರ್ಕಾರ ಅವ್ರಿಗೆ ಆಸೆ ತೋರಿಸಿ ಇವತ್ತು ಆಸೆ ತೋರಿಸ್ಬಿಟ್ಟು ಒಂಥರ ಅವರಿಗೆ ಮೋಸ ಮಾಡ್ದಂಗಾಗಿದೆ. ಸೊ ಇದನ್ನೇ ಇವತ್ತು ನಾವು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಅವರಿಗೆ ಸಂಪೂರ್ಣವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯಿಸ್ತೀವಿ. ಮಹಾನಗರ ಪಾಲಿಕೆಯವರು ಕೇವಲ 20ನೇ ವಾರ್ಡನ್ನು ಟಾರ್ಗೆಟ್ ಮಾಡಿ ಅನಧಿಕೃತ ಕಟ್ಟಡ ತೆರವು ಕಾರ್ಯವನ್ನು ಮಾಡುತ್ತಿದ್ದಾರೆ. ಪಾಲಿಕೆಯವರು ಈ ಕಾರ್ಯವನ್ನು ಮಾಡುವುದಾದರೆ ನಗರದ ಆದ್ಯಂತ ಅನಧಿಕೃತ ಕಟ್ಟಡ ತೆರವು ಕಾರ್ಯ ಕೈಗೊಳ್ಳಲಿ ಎಂದು ವಾರ್ಡ್ ಸಂಖ್ಯೆ 20ರ ಪಾಲಿಕೆಯ ಸದಸ್ಯ ಅಲಿಮುದ್ದೀನ್ ಪಟೇಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಮಿಸ್ಬಾ ನಗರ ಬಡಾವಣೆಯಲ್ಲಿನ ಹಿಂದೂಸ್ತಾನ್ ಬೇಕರಿ ಒಡೆತನದ ಅನಧಿಕೃತ ಕಟ್ಟಡ ಪಾಲಿಕೆಯವರು ತೆರವುಗೊಳಿಸಿರುವುದು ಸ್ವಾಗತಾರ್ಹವೇ? ಆದರೆ ಪಾಲಿಕೆಯವರು ಕೇವಲ 20ನೇ ವಾರ್ಡನ್ನು ಮಾತ್ರ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಅಲಿಮುದ್ದೀನ್ ಪಟೇಲ್ ಆರೋಪಿಸಿದರು. ಹಿಂದೂಸ್ತಾನ್ ಬೇಕರಿ ತೆರವಿನಿಂದ ಮಾಲೀಕರಿಗೆ 20 ಲಕ್ಷ ರೂಪಾಯಿ ನಷ್ಟವಾಗಿದೆ. ಪಾಲಿಕೆಯವರು ನಗರದ ಎಲ್ಲ ಕಡೆ ತೆರವು ಕಾರ್ಯ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಮಿಸ್ಬಾ ನಗರ ಬಡಾವಣೆಯಲ್ಲಿ ತೆರವುಗೊಳಿಸಿದ ಕಟ್ಟಡವನ್ನು ಮೊದಲು ಇದ್ದ ಹಾಗೆ ಬೇರೆ ಕಡೆ ಕಟ್ಟಿಕೊಡಬೇಕು ಎಂದು ಆಗ್ರಹಿಸಿದರು. तो हम ये कमिश्नर साहब से कहना चाहेंगे जरूर कि एनए और जीडे वाला ही मकान बनाना क्या, बाकी लोग किरेदार रहना क्या? अगर अपनी जिंदगी भर की कमाई से कुछ कर रहे हैं तो हमारा यही कहना था कि डिमोलिशन नहीं करना था, कहीं ना कहीं उनको पेनल्टी डालकर अपने ऑप्शन जो केएमसी एक्ट के हिसाब से पेनल्टी डालकर उनको एक नंबर देकर उनको जो है ना कंटिन्यू करने के लिए मेरा एक इतना अपना ख्याल था जो आप लोगों के सामने रखा, क्योंकि मेरा वार्ड को ही टारगेट बना है, इसीलिए मैं बेचैनी से आप लोगों के सामने हूँ. आज मेरे वार्ड को टारगेट बनाए और जो है ना और भी है मेरे वार्ड में और भी लोग बना रहे हैं, उनको टारगेट बनाएंगे. मेरे वार्ड को अलग कानून और पूरे शहर को कानून अलग है. मेरा ये सवाल है कमिश्नर साहब से, मेरा वार्ड नंबर 20 जो आता है उनको कानून अलग और पूरे शहर को कानून अलग. पूरे शहर में भी अनऑथराइज कंस्ट्रक्शन चल रहा है, गुलबर्ग के अलावा भी मेट्रोपॉलिटन सिटी बेंगलुरु में भी चल रहा है, बावजूद इसके जो है ना हमारे वार्ड को टारगेट बना रहे हैं. तो मेरी कमिश्नर साहब से अपील है, पुरजोर अपील है, अनऑथराइज कंस्ट्रक्शन तमाम शहर में रोका जाए, मेरे वार्ड को टारगेट ना बनाए. और अगर कोई बनाते हैं घर तो उनको पेनल्टी डालकर उनकी जो है ना कंटिन्यू करने के लिए मेरी एक दरख्वास्त है उनसे और आली जनाब मल्लिकार्जुन खड़गे साहब और डिस्ट्रिक्ट इंचार्ज मिनिस्टर साहब और हमारे नॉर्थ कनीस फातिमा साहबा से ये गदमन गुजारिश है कि अक्रम सक्रम स्कीम आ गई तो पूरी अवाम को जो है ना अक्रम सक्रम की बुनियाद पर कॉरपोरेशन अपनी जो है ना परमिशन देने के लिए मजबूर होकर भी परमिशन दे सकती है कॉरपोरेशन अक्रम सक्रम की बुनियाद पर. तो मेरी उनकी अपील है कि हमारे जो भी सीनियर लीडर हैं उनके लिए जो है ना मेरी दरख्वास्त. ಕಲಬುರಗಿಯ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ಮಕ್ಕಳ ದಿನಾಚರಣೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಂಧ ಮಕ್ಕಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿತ್ತು. ಅಂಧ ಬಾಲಕರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಅಂಧ ಮಕ್ಕಳು ಎಗ್ಗಿಲ್ಲದೆ ಕ್ರಿಕೆಟ್ ಆಡುವ ಮೂಲಕ ನಾವು ಯಾರಿಗೇನು ಕಮ್ಮಿ ಇಲ್ಲ ಎಂಬ ಸಂದೇಶ ಮತ್ತೊಮ್ಮೆ ಸಾರಿದರು. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಪಂದ್ಯಾವಳಿ ಉದ್ಘಾಟಿಸಿ ಕ್ರಿಕೆಟ್ ಆಡುವ ಮೂಲಕ ಮಕ್ಕಳಿಗೆ ಇನ್ನಷ್ಟು ಉತ್ಸಾಹ ತುಂಬಿದರು. ಸೊ ಮಿಸ್ ದ ಬಾಲ್ ಸ್ಟ್ರಾಟಜಿ ಸೊ ಮಾಡ್ತಾರೆ.
ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಕ್ಕಳ ದಿನಾಚರಣೆ ಹಾಗೂ ಸಮಾಜ ಕಲ್ಯಾಣ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿಯ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ಈ ಪಂದ್ಯಾವಳಿ ಏರ್ಪಡಿಸಿತ್ತು. ಈ ಕಾರ್ಯಕ್ರಮಕ್ಕೆ ಈಶ್ವರ್ ಇಂಗನ್ ಸರ್ ಮಾಜಿ ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗ ಈ ಕಾರ್ಯಕ್ರಮದ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಕ್ರಿಯಾಶೀಲರು ಮತ್ತು ಬಹಳ ಸಾಮಾಜಿಕ ಕಳೆಕಳಿಯಿಂದ ಕೆಲಸ ಮಾಡುವಂಥವ್ರು. ಅದರಲ್ಲೂ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿರುವಂಥದ್ದು ಅವ್ರ ಪಾಲಿಗೆ ಮತ್ತು ಎಲ್ಲ ಅದರಿಂದ ಉಪಯೋಗ ಪಡ್ಕೊಳ್ಳೋಂಥ ಜನ ಏನಿದ್ದಾರೆ ಅವ್ರ ಪಾಲಿಗೆ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನೋಡ್ತಿದ್ದೀನಿ ಇಲ್ಲಿ ಕಳೆದ 2.5 ವರ್ಷದಿಂದ ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅತ್ಯಂತ ಹೆಚ್ಚಿನ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡೋ ಜನಪ್ರತಿನಿಧಿಗಳಲ್ಲಿ ಅವರು ಒಬ್ಬರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸೊ ಅವರ ಇಲಾಖೆಯಿಂದ ಅವರ ಮಿನಿಸ್ಟ್ರಿಯಿಂದ ಏನೆಲ್ಲ ಉಪಯೋಗ ಈ ಶಾಲೆಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಆಯೋಜಕರು ಕೊಡಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೂ ಕೂಡ ಮನವಿ ಮಾಡ್ತೀನಿ. ಮತ್ತು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದವ್ರು ಏನಿದ್ದೀನಿ ಅವರು ಕೂಡ ಸೂಕ್ತವಾದ ಒಂದು ಕ್ರಿಯಾ ಯೋಜನೆಯೊಂದಿಗೆ ಹೋಗ್ಬಿಟ್ಟು ಈ ನಮ್ಮ ಕಲಬುರಗಿ ಬಾಲಕರ ಪ್ರೌಢಶಾಲೆ ಏನಿದೆ ಅಂಧ ಬಾಲಕರದ್ದು ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಅಂಧ ಬಾಲಕರ ಪ್ರೌಢಶಾಲೆಯನ್ನಾಗಿ ಮಾರ್ಪಾಡು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನೀಡುವುದಕ್ಕಾಗಿ ನಮ್ಮ ಸಂಸ್ಥೆ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಉದ್ಘಾಟಕರಾಗಿ ಆಗಮಿಸಿದಂಥ ಎನ್ ಶಶಿಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯು ಕೂಡ ಬಂದಿದ್ದರು. ಅವರ ನೇತೃತ್ವದಲ್ಲಿ ಅವರು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಚಾಲನೆ ನೀಡಿ ಅವರು ಕಾರ್ಯಕ್ರಮ ಚಾಲನೆ ನೀಡಿದ್ದಾರೆ. ಅವರಿಗೂ ಧನ್ಯವಾದ ಹೇಳುತ್ತಾ ಹಾಗೂ ಈ ಬಡ ಮಕ್ಕಳಿಗಾಗಿ ನಾವು ಕ್ರಿಕೆಟ್ ಆಯೋಜನೆ ಮಾಡಿದ್ದೇವೆ. ಆ ಆಯೋಜನೆ ಮಾಡಿದ್ದು ಅವರು ಸದುಪಯೋಗ ತಗೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಕ್ರಿಕೆಟ್ ಆಡ್ತಕ್ಕಂಥ ಈ ನಮ್ಮ ಅಂಧ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಟ ಆಡಿ ಇಡೀ ರಾಜ್ಯಕ್ಕೆ ಈ ನಮ್ಮ ಕಲಬುರಗಿ ಜಿಲ್ಲೆಯನ್ನು ಒಂದು ಮೇಲಾಗಿ ಹೆಸರು ಬರ್ತಕ್ಕಂಥ ಹೆಸರು ಈ ಶಾಲೆ ಅಂಧ ಮಕ್ಕಳ ಶಾಲೆ ಹುಡುಗರು ಮಾಡಬೇಕಂತ ಅಂದು ಹೇಳಿ ನಮ್ಮ ಆಸೆ. ಅದೇ ರೀತಿಯಾಗಿ ಎಲ್ಲ ಹುಡುಗರಿಗೂ ಒಂದು ಈ ಕ್ರಿಕೆಟ್ ಆಡಿದ್ದಕ್ಕಾಗಿ ಎಲ್ಲ ಹುಡುಗರಿಗೂ ಅಭಿನಂದನೆ ಹೇಳ್ತೇನೆ. ಈ ಸಂದರ್ಭದಲ್ಲಿ ರಾಜೀವ್ ಪಿ ಜಾನಿ, ಈಶ್ವರ್ ಇಂಗಿನ್, ಮಲ್ಲಪ್ಪ ಹೊಸ್ಮನಿ, ಸುನೀಲ್ ವಿ ದೊಡ್ಡಮನಿ, ಸಿದ್ಧಾರ್ಥ ಸಿರಂಗನೂರ್, ಬನ್ಸಿ ಪವಾರ್, ಬಸವರಾಜ್ ತೋಟದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಮಹಾತ್ಮ ಬಸವೇಶ್ವರ ಕಾಲೋನಿಯ ಓಕಳಿ ವಿದ್ಯಾಮಂದಿರದಲ್ಲಿ ಸಂಸ್ಥಾಪಕರ ದಿನ ಮತ್ತು ಶಾಲಾ ವಾರ್ಷಿಕೋತ್ಸವ ನಡೆಯಿತು.
ಈ ಪ್ರಯುಕ್ತ ಮಕ್ಕಳು ವಿವಿಧ ವಿಜ್ಞಾನದ ಮಾದರಿಗಳನ್ನು ನಿರ್ಮಿಸಿ ಪ್ರದರ್ಶನ ಮಾಡಿದರು. ಓಕಳಿ ವಿದ್ಯಾಮಂದಿರದಲ್ಲಿ ಸಂಸ್ಥಾಪಕರ ದಿನ ಮತ್ತು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ವೇದಿಕೆಯ ಮೇಲಿನ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮೃತ್ಯುಂಜಯ ಹಿರೇಮಠ್ ಅವರು ಮಾತನಾಡಿದರು. ನಿತ್ಯ ಜೀವನದಲ್ಲಿ ರಾಸಾಯನಿಕಗಳು ಅಂತೇಳಿ ರಾಸಾಯನಿಕ ಕ್ರಿಯೆಗಳು ಅಂತಿತ್ತು, ಹೊಸ ಅದನ್ನೇ ನೀರು ಅಂತೇಳಿ ಸ್ವಲ್ಪ ಟ್ಯಾಗ್ಲೈನ್ ಬೇರೆ ಚೇಂಜ್ ಮಾಡಿ ಕೊಟ್ಟನು. ಅದರಲ್ಲಿ ನೀರು ಲೋಹಗಳ ಜೊತೆ ಹೆಂಗೆ ವರ್ತಿಸ್ತದ, ಅಲೋಹಗಳ ಜೊತೆ ಹೆಂಗೆ ವರ್ತಿಸ್ತದ, ವರ್ತಿಸಿದ ನಂತರ ಯಾವ್ಯಾವ ಕ್ರಿಯೆಗಳಾಗ್ತವ, ಮುಂದೆ ಹಾರ್ಡ್ ವಾಟರ್ ಅಂದರೆ ಗಡಸು ನೀರು, ಬೆದು ನೀರು, ಅದರ ಉಪಯೋಗ ಏನು, ಗಡಸು ನೀರು ಹಾನಿ ಏನು, ಅದ್ರ ಬಗ್ಗೆ ಚರ್ಚೆ ನಡೆಯಿತು. ಆ ಗಡಸು ನೀರಿನ ಅನಾನುಕೂಲಗಳ ಚರ್ಚೆ ನಡೆದ ಮುಂದೆ ಒಬ್ಬ ಹುಡುಗ ಎದ್ದಿದ್ದ, ಸರ್ ಬೇಳೆ ಕುದಿಯಂಗಿಲ್ಲ ಅಂತ. ಗಡಸು ನೀರಿನಾಗ ತೊಗರಿ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಕುದಿಯೋದಿಲ್ಲ. ಹೌದಪ್ಪ, ಕರೆಕ್ಟ್ ಅಲ್ಲ. ಒಂದು ಹುಡುಗಿ ಎದ್ದಿತ್ತು ಏನು ಕೇಳ್ತಂದ್ರೆ, ಗಡಸು ನೀರಿನೊಳಗೆ ಬೇಳೆ ಯಾಕೆ ಕುದಿಯಂಗಿಲ್ಲ ಸರ್ ಅಂತ ಕೇಳಿ. ಈ ಹೊಸ ಪರಿಭಾಷೆ ಪ್ರಕಾರ ಆ ಮಗುವಿನಲ್ಲಿ ಆದ್ದರಿಂದ ಆ ಜ್ಞಾನ ಅದ ಅಂತ ಅರ್ಥ. ಇನ್ನು ಆ ಮಗುವಿನ ನಾನು ಆಗೇನಾಗಿ ಮುಟ್ಟಿಸ್ಬೇಕಲ್ಲ, ಮುಟ್ಟಿಸ್ಬೇಕು. ನನ್ನ ವಿಚಾರ ಬಂತು, ಸುಮ್ಮನೆ ಉತ್ತರ ಕೊಟ್ಬಿಟ್ರೆ ಆ ಹುಡುಗಿನ ಬೆಟ್ ಮಾಡ್ಬೋದು ಅಥವಾ ಭಾಳ ಮಟ್ಟಿಗೆ ಆ ವಿಷಯ ಆ ಮಗುವಿನಲ್ಲಿ ನೆನಪು ಉಳಿದೇ ಇರ್ಬೋದು. ನಾನೇನು ಮಾಡಿದೆ, ಮಗುವಿನ ಹುಡುಗಿ ಮಾಡಕ್ಕೆ ಬರ್ತದ ಸರ್, ನಮ್ಮ ಆದಾಗ ಊರಾಗಿದ್ದಾಗ ಎಲ್ಲರೂ ಊರಿಗೋದಾಗ ಏನಾರು ಹಬ್ಬ ಹುಣ್ಣಿ ಮಾಡ್ರೆ ಹುಡುಗಿ ಮಾಡ ಸರಿ. ಹುಡುಗಿ ಮಾಡೋ ಪದ್ಧತಿಯನ್ನು ನಿಧಾನವಾಗಿ ವಿವರಿಸ್ಕೊತ ಹೋಗ್ಬೋದು. ಹೇಳಿದ್ದು ಏನು ಹೇಳಿದ್ದು, ಮೊದಲು ನೀರು ಹಾಕ್ಬೇಕ್ರಿ, ನೀರು ಕುದಿನ ಚಿನ್ನ ಮಾಡಿ ಬೇಳೆ ಹಾಕಬೇಕು, ಕುದ್ದಾದಿಂದ ಬೆಲ್ಲ ಹಾಕ್ಬೇಕು. ಸ್ವಲ್ಪ ಬದಲು ಮಾಡಬೇಕು, ಏನು ಮಾಡು, ನೀರ ಬೇಳೆ ಬೆಲ್ಲ ಒಮ್ಮೆ ಹಾಕಿಬಿಡು ಅಂದರೆ, ನೀರ ಬೆಲ್ಲ ಬೇಳೆ ಒಮ್ಮೆ ಹಾಕಿದ್ರೆ ಏನಾಗ್ಬೋದು ಅಲ್ಲೇ ಒಬ್ಬರು ಯಾರು ಕೈ ಎತ್ತಿರ್ಸಾಕ್ಬೋದು, ಮಕ್ಕಳು ಕೈ ಎತ್ತಿ. ಆ ಮಗು ಏನು ಹೇಳಿತ್ತಂದ್ರೆ, ಹುಡುಗಿ ಮಾಡಬೇಕಾದ್ರೆ ಪದ್ಧತಿ ಏನು ಹೇಳಿದ್ದು, ಮೊದಲು ನೀರು ಹಾಕಬೇಕು, ಕುದಿಲ ಸ್ಟಾರ್ಟ್ ಮಾಡೋದಕ್ಕೆ ಬೇಳೆ ಹಾಕಬೇಕು, ಬೇಳೆ ಕುದ್ದಾದಿಂದ ಬೆಲ್ಲ ಹಾಕಬೇಕು ಅಂತ ಹೇಳಿದ್ದೆ. ನಾನೇನು ಹೇಳಿದೆ, ಎಲ್ಲನೂ ಒಮ್ಮೆ ಹಾಕ್ಬಿಡು, ನೀರ ಬೆಲ್ಲ ಬೇಳೆ. ಆಗಿರುತ್ತೆ ಮಕ್ಕಳಿಗೆ ಅವರು ಯಾವ ರೀತಿ ಈ ಕ್ಲಾಸ್ನಲ್ಲೆಲ್ಲ ಕಲಿತೀರಿ ನೀವು, ವಿಜ್ಞಾನದ ಬಗ್ಗೆ ಕಲಿತೀರಿ, ಕಲೆ ಬಗ್ಗೆ ಕಲಿತೀರಿ, ಇತಿಹಾಸದ ಬಗ್ಗೆ ಕಲಿತೀರಿ. ಸೊ ಅದನ್ನೆಲ್ಲ ನೀವು ಹೇಗೆ ಮನದಟ್ಟ ಮಾಡ್ಕೊಂಡಿದ್ದೀರಿ ಅನ್ನೋದು ನೀವು ಎಕ್ಸ್ಪರಿಮೆಂಟ್ ಮುಖಾಂತರ ಏನದಲ್ಲ ಅದು ಪ್ರಾಯೋಗಿಕವಾಗಿ ಏನದಲ್ಲ ಈ ಎಕ್ಸಿಬಿಷನ್ನಲ್ಲಿ ಹೊರ ಹಾಕ್ತೀರಿ. ಸೊ ಇಲ್ಲಿ ಕೂತವರಲ್ಲಿ ಎಲ್ಲರೂ ಏನು ಮುಗ್ಧ ಮಕ್ಕಳಿದ್ರಿ ಅಲ್ಲ, ಮುಂದೆ ಬೆಳೆದ ಮೇಲೆ
ಇದೊಂದು ಈ ಪ್ರದರ್ಶನ ಏನಿವೆಯಲ್ಲ ಇವೆಲ್ಲ ಏನಾಗ್ತವೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಬೀಜಗಳು ಹೊರ ಹಾಕೋದಕ್ಕೆ ಒಂದು ಏನಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಬೆಳೀತಕ್ಕಂಥದ್ದು. ಸೊ ನೀವು ಇದರಲ್ಲಿ ನಿಮ್ಮಲ್ಲಿ ಯಾರಾದರೂ ವಿಜ್ಞಾನಿಗಳಾಗ್ಬೋದು, ಮಹಾನ್ ವಿಜ್ಞಾನಿಗಳಾಗ್ಬೋದು, ಸಂಗೀತಗಾರರಾಗ್ಬೋದು, ಏನೇನೋ ಆಗ್ಬೋದು, ಅದಲ್ಲ ಇನ್ವೆಂಟರ್ಗಳಾಗ್ಬೋದು. ಸೊ ಅದಕ್ಕೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಪ್ರದರ್ಶನಗಳು ನಾವು ಹಮ್ಮಿಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ಈ ಎಲ್ಲ ಮಕ್ಕಳಿಗೆ ನೋಡಿ ಇನ್ನೊಂದು ಏನು ಬರುತ್ತೆ ಅಂತಂದರೆ, ಈ ವಿಜ್ಞಾನ ವಸ್ತು ಪ್ರದರ್ಶನಗಳಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲಸ್ ಬೋಲ್ಡ್ನೆಸ್. ಈಗ ಯಾರ್ಯಾರೋ ಬರ್ತಾರೆ, ಈಗ ಎಷ್ಟೋ ಮಂದಿ ಪಾಲಕರು ಬಂದಿದ್ದಾರೆ, ನಿಮ್ಮ ಶಾಲೆಯ ಸಹಪಾಠಿಗಳು ನಿಮ್ಮ ಎಲ್ಲ ವಿಜ್ಞಾನದ ವಿವರಣೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಆವಾಗ ನಿಮ್ಮಲ್ಲಿ ಏನು ಬರುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಫೇಸ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ತಾವು ಮಾಡಿದ ಮಾದರಿಗಳನ್ನು ಸಭಿಕರಿಗೆ ವಿವರಿಸಿ ಮೆಚ್ಚುಗೆಯನ್ನು ಪಡೆದುಕೊಂಡರು. ಮಣ್ಣಿನೊಳಗ ನೀರು ಹೀರ್ಕೋತದ, ಅದೇ ಸಲಕ್ಕೆ ಮಣ್ಣಿನ ಒಳಗೆ ಅಡಿಗೆ ಮಣ್ಣಿನ ಗಡಿಗೆ ಒಳಗಿಂದ ಅಡಿಗೆ ಹಳಸಲ್ಲ. ಆದರೆ ಸ್ಟೀಲ್ ಪಾತ್ರೆ ಒಳಗಿನ ಮಾಡಿದ ಅಡಿಗೆ ಬೇಗನೆ ಹೀರ್ಕೋತದ, ಯಾಕಂದ್ರೆ ಅದರೊಳಗೆ ನೀರು ಹೀರ್ಕೋಲ್ಲ, ಅದೇ ಸಲಕ್ಕೆ ಅದು ಬೇಗನೆ ಹೇಳುತ್ತೆ. ಈಗ ಬೇರೆ ಹೊರಗೆ ಪಿಜ್ಜಾ ಬರ್ಗರ್ ಅಂತ ತಿಂತಾರೆ, 100 ರೂಪಾಯಿ 100 200 ಅಂತ ತಿಂತಾರೆ. ಅದೇ ರೀತಿ 50 60 ರೂಪಾಯಿ ನಿಂತ ಗಡಿಗೆ ತೊಗೊಂಡ್ಬಂದು ಮನೆಗೆ ಗಡಿಗೆ ಊಟ ಗಡಿಗೆ ಒಳಗೆ ಮಾಡಿದ ಊಟ ತಿಂದರೆ ಮನಸ್ಸಿಗೆ ಮನಸ್ಸು ಆರೋಗ್ಯವಾಗಿಯೂ ಇರ್ತದೆ, ಮತ್ತು ದೇಹಕ್ಕೂ ಒಳ್ಳೆಯದಾಗಿರ್ತದೆ. ಎಲ್ಲರೂ ಆರೋಗ್ಯವಾಗಿರ್ಬೇಕಾದ್ರೆ ಮಣ್ಣಿನ ಗಡಿಗೆ ಒಳಗಿಂದ ಊಟ ಉಣ್ಬೇಕು, ಯಾಕಂದ್ರೆ ಮಣ್ಣಿನ ಗಡಿಗೆ ಒಳಗೆ ಭಾಳ ಸತ್ವಗಳು ಇರ್ತವೆ. ಅದನ್ನು ನಾವು ನಮ್ಮ ದೇಹಕ್ಕೆ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆಲ್ಲ ಭಾಳ ಮುಖ್ಯ. ನಾವು ಅದ್ರ ಎಲ್ಲರೂ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಮಣ್ಣಿನ ಗಡಿಗೆ ಒಳಗಿಂದ ಊಟ ಮಾಡಿರಿ ಮತ್ತು ಆರೋಗ್ಯ ರಚಿಸಿದ್ದೇನೆ. ಬಾಲದ ಸಾಹಿತ್ಯ ರಚಿಸಿದ್ದೇನೆ. ನಾಟಕ ಹರಣ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆ ಮಾಡುವ ಈ ನನ್ನ
ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬ ಆತ್ಮಕಥನ, ಯಕ್ಷಗಾನ ಬಯಲಾಟ, ಜಾನಪದ ಮುಂತಾದ ಕೃತಿಗಳನ್ನು ರಚಿಸಿದ್ದೇನೆ. ನನ್ನ ಮುಖಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಎಂಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಓ ಪಾಸಿಟಿವ್ ಮತ್ತು ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್, ಓ ನೆಗೆಟಿವ್. ಈಗ ಯಾವ ರಕ್ತದ ಗುಂಪು ಯಾವ ರಕ್ತದ ಗುಂಪಿನವರಿಗೆ ಕೊಡಬಹುದು ಎನ್ನುವುದರ ಬಗ್ಗೆ ಈಗ ಹೇಳ್ತೀವಿ. ಫಸ್ಟಿಗೆ ಎ ಪಾಸಿಟಿವ್ ರಕ್ತದ ಗುಂಪು, ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ರಕ್ತದ ಗುಂಪಿನವರಿಗೆ ಕೊಡಬೇಕು. ಎ ನೆಗೆಟಿವ್ ರಕ್ತದ ಗುಂಪು ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಎ ಬಿ ನೆಗೆಟಿವ್, ಇವು ನಾಲ್ಕು ರಕ್ತದ ಗುಂಪುಗಳಿಗೆ ಮಾತ್ರ ಕೊಡಬಹುದು. Sound will coming, sir. We also next song is we also play in mobile only. Connect wireless connect. Next project is solar car. Solar car is very cheap at best. You made in only if not fossil fuels. You take only solar panel input in cars and using rechargeable batteries and turbines and fans. You make in this type also. I will show sir. It will automatically move when solar rays will upon panel. It will automatically show. Go sir. Low price. Still not using cheap and best using. ನಾ 10th ಹುಡುಗ ಸೋಲಾರ್ ಕಾರ್ ರೆಡಿ ಮಾಡಿದ್ದಾನೆ. ಹೇಗಂದರೆ ಹಿ ವಿಲ್ ಟೇಕ್ ಓನ್ಲಿ ವೆಹಿಕಲ್ಸ್, ನಾಲ್ಕು ಚಕ್ರಗಳು ತಗೊಂಡಿದ್ದಾನೆ. ದೆನ್ ಸೋಲಾರ್ ಪ್ಯಾನಲ್, ದೆನ್ ದೇ ವಿಲ್ ಯೂಸ್ ವಿತ್ ಫ್ಯಾನ್ ಆ್ಯಂಡ್ ಕನೆಕ್ಟೆಡ್ ಟು ಬ್ಯಾಟ್ರೀಸ್ ಆ್ಯಂಡ್ ದೇ ವಿಲ್ ಯೂಸ್ ಕಾರ್ಬನ್ಸ್ ಆ್ಯಂಡ್ ದ ಸ್ಕೇಲ್. ಈ ಮಟೀರಿಯಲನ್ನು ತಗೊಂಡು ನಾವು ಪೆಟ್ರೋಲ್ ಡೀಸೆಲನ್ನು ಉಳಿತಾಯ ಮಾಡ್ಬೋದು, ವಾಯುಮಾಲಿನ್ಯವನ್ನು ನಾವು ಇದರಲ್ಲಿಂದ ನಿರೀಕ್ಷಣೆಯನ್ನು ಮಾಡ್ಬೋದಂತ ಈ ಪ್ರಯೋಗದಿಂದ ನಮ್ಮ ಹುಡುಗರಲ್ಲಿಂದ ನಾವು ಮಾಡಿಸೀವಿ. ದೆನ್ ಇದು ಒಂದು ಕಾರಿನಷ್ಟು ಅದು ದುಡ್ಡು ವೇಸ್ಟ್ ಆಗುತ್ತೆ ಇಲ್ಲ. ನಾವು ಸೂರ್ಯನ ಬೆಳಕಿನಿಂದ ತೆಗೆದುಕೊಂಡು ಇಲ್ಲಿ ರಿಚಾರ್ಜಬಲ್ ಕಾರನ್ನು ನಾವಿಲ್ಲಿ ತಯಾರು ಮಾಡಿದ್ದೇವೆ. ದೆನ್ ಈ ಕಾರ್ಲಿಂದ ನಮಗೆ ಏನು ಡಿಸೈಲ್ ಪೆಟ್ರೋಲನ್ನು ಉಳಿತಾಯ ಮಾಡ್ಬೋದು, ವಾಯುಮಾಲಿನ್ಯ ನಿಯಂತ್ರಣ ಮಾಡ್ಬೋದು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಲು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಈ ಸಲ ಮತ್ತೆ ಬಿಜೆಪಿ ಗೆದ್ದು ಬರಲಿದೆ. ನನಗೆ ಟಿಕೆಟ್ ಕೊಟ್ಟರೆ ನಾನು ಕೂಡ ಗೆದ್ದು ಬರುತ್ತೇನೆ ಎಂದು ಹೈಕೋರ್ಟ್ ವಕೀಲರಾದ ಕೊಂಡಪಲ್ಲಿ ಭೀಮರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಕಸರತ್ತು ಶುರುವಾಗಿದೆ. ಬಿಜೆಪಿಯ ಕಾರ್ಯಕರ್ತ ಮತ್ತು ಹೈಕೋರ್ಟ್ ವಕೀಲರಾದ ಕೊಂಡಪಲ್ಲಿ ಭೀಮರಾವ್ ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಲ ಮತ್ತೆ ಬಿಜೆಪಿ ಗೆದ್ದು ಬರಲಿದೆ. ಬಿಜೆಪಿಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿದೆ, ಕಾಂಗ್ರೆಸ್ನಲ್ಲಿ ನಾಯಕರ ಸಂಖ್ಯೆ ಹೆಚ್ಚಿದೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಅವರು ಶ್ರೀ ಅನಂತಕುಮಾರ್ ಅವರ ಅಕಾಲಿಕ ನಿಧನದಿಂದಾಗಿ ಅಪಾರ ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಸ್ಪರ್ಧೆ ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀನಿ. ಪಕ್ಷದವರು ಟಿಕೆಟ್ ಕೊಟ್ಟರೂ ಸರಿ, ಕೊಳ್ಳಾರದಲ್ಲ ಯಾರೇ ಆಗಲಿ, ಬಿ ಜೆ ಪಿ ಪಕ್ಷದಲ್ಲಿ ಏನಲ್ಲ, ಎಲ್ಲ ಎಸ್ ಸಿ ಅಂತಂದರೆ ಲಮ್ಮಣ್ಣರು, ವಡ್ರು, ಹೊಲೆಯರು, ಮಾದರು, ಇವೆರಡು ನಾಲ್ಕು ಪಕ್ಷಗಳದಾವ. ಅವ್ರು ಯಾರಿಗೂ ಕೊಟ್ಟರು ಅನ್ನೋದಲ್ಲ ನಾನು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ. ಆಮೇಲೆ ಇಲ್ಲಿ ಏನಾಗಿದೆ, ಗುಲ್ಬರ್ಗದಲ್ಲಿ ಲೋಕಸಭಾದಲ್ಲಿ ಎಂಟು ಕ್ಷೇತ್ರಗಳು ಬರ್ತವೆ. ಎಂಟು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿದ್ದಾರೆ. ಒಂದರಲ್ಲಿ ಏನಂದರೆ ಜೆ ಡಿ ಎಸ್ ಇದ್ದಾರೆ, ನಾಗನಗೌಡ ಅಂತೇಳಿ, ಕುರ್ಮಿಟ್ಕಲ್. ಹೀಗಾಗಿ ಎಲ್ಲ ಇದ್ರ ಕಡೆ ಏನದಲ್ಲ, ಈ ಬಿ ಜೆ ಪಿ ಪಕ್ಷದಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ನಾಯಕರಿದ್ದಾರೆ, ಆದರೆ ಕಾರ್ಯಕರ್ತರು ಬಹಳ ಕಡಿಮೆ. ಹೀಗಾಗಿ
ಗೆಲ್ತಕ್ಕಂಥ ಏನದೆಲ್ಲ ಒಂದು ಒಂದು ಆಸೆ ಹೆಚ್ಚಾಗಿದೆ ಇದರಲ್ಲಿ. ಅದಕ್ಕೆ ಆಮೇಲೆ 2009 ಖರ್ಗೆ ಅವರು, ಅಂದರೆ ಜೂನಿಯರ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು, ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು, ಸೀನಿಯರ್ ಖರ್ಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಿಗೆ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಏನಿಲ್ಲ. ಅವಾಗ ಭಾರತೀಯ ಜನತಾ ಪಕ್ಷದ ಏನಾದ್ರೆ ವಾಲ್ಮೀಕಿ ನಾಯಕರ ನನಗೆ ಗೆಲ್ಲಿದ್ರು, ಅದರಲ್ಲಿ ನಾನು ಕೂಡ ಏನಾದ್ರೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಆ ವಾಲ್ಮೀಕಿ ನಾಯಕರಲ್ಲಿ ಗೆಲ್ಲೋದ್ರಲ್ಲಿ ಭಾರತೀಯ ಪಕ್ಷದ. ಅವಾಗ ಏನದಲ್ಲ ಯಡಿಯೂರಪ್ಪನ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸೇರಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ. ಅದಕ್ಕೆ ನಮ್ಮ ಪಕ್ಷಕ್ಕೆ ಏನದಲ್ಲ ಅದು ಒಂದು ಮೋದಿಯವರು ಭಾಳ ದೊಡ್ಡ ಏನಾದರೂ ನೇತೃತ್ವ ಕೊಟ್ಟಿದ್ದಾರೆ. 2019 ಏನಾದರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲೋಕಸಭಾ ಸದಸ್ಯರು ಆರಿಸಿ ಬರ್ತಾರೆ. ಅಂಥ ಮುತ್ಸದ್ದಿ ಪಕ್ಷ ಯಾವ ಪಕ್ಷದಲ್ಲಿ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಏನದಲ್ಲ ಅಪೋಷನ್ ಏನು ಪಾರ್ಟಿಗಳವಲ್ಲ ಅದರಲ್ಲಿ ಯಾರೂ ಏನದಲ್ಲ ಅಂಥ ಪ್ರಭಾವಿ ವ್ಯಕ್ತಿಗಳಿಲ್ಲ. ಅದಕ್ಕೆ ಅವ್ರಿಗೇನದಲ್ಲ ಅವರೇ ಮುಂದಿನ ಪ್ರಧಾನಿ ಆಗಬೇಕು ಮತ್ತು ಅವರೇ ಆರಿಸಿ ಬರ್ತಾರೆ ಅಂತೇಳಿ ನನ್ನ ಆಶೆ. ವಕೀಲ್ರೆಡ್ಡಿ ಈಗ ಹವಾಮಾನ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯ ರಾಮನಗರದಲ್ಲಿ ಚಾಕುವಿನಿಂದ ಇರಿದು ಗೃಹಿಣಿಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಸೆರೆ. ಭಾರಾಮತಿ ಮಾಡಿದ್ದಾಳೆ ಎಂದು ಶಂಕಿಸಿ ಕೊಲೆ ಮಾಡಿದ್ದಾಗಿ ಪಾತಕಿಯ ತಪ್ಪೊಪ್ಪಿಗೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಲಂಚಕೋರ ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಆರ್ಟಿಒ ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಅಹಿಂದ ಚಿಂತಕರ ವೇದಿಕೆಯ ಒತ್ತಾಯ. ಕಲಬುರಗಿ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರೈಲ್ವೆ ಇಲಾಖೆ ಪಕ್ಷಪಾತ ಮಾಡುತ್ತಿವೆ. ಕಲಬುರಗಿ ವಿಭಾಗೀಯ ಕಚೇರಿ ಸ್ಥಾಪನೆ ವಿಚಾರ ಏನಾಯಿತು? ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಖಂಡನೆ. ಕೆಸರಟಿಗೆಯ ಆಶ್ರಯ ಕಾಲೋನಿಯಲ್ಲಿ ಆಟೋ ಚಾಲಕರಿಗೆ ಮಂಜೂರಾದ ಮನೆ ನಿರ್ಮಾಣ ಕೆಲಸ ಯಾವಾಗ ಮುಗಿತದೋ ದೇವರಿಗೆ ಗೊತ್ತು. ಫಲಾನುಭವಿ ಆಟೋ ಚಾಲಕರಿಗೆ ಮನೆ ನೀಡುವಂತೆ ಎಸ್ಯುಸಿಐ ಒತ್ತಾಯ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿಮಾಕಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿನಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004588 or 9004598179.